ಶಾಸಕ ಹಿತ್ತಲಳ್ಳಿಯ ಶಾಂತರಾಮ್ ಸಿದ್ದಿಯವರ ಮನೆಗೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಭೇಟಿ ಕರ್ನಾಟಕ ವಿಧಾನ ಪರಿಷತ್ತಿನ ನೂತನ ನಾಮನಿರ್ದೇಶಿತ ಸದಸ್ಯ ಬುಡಕಟ್ಟು ಸಿದ್ದಿ ಜನಾಂಗದ ಶಾಂತರಾಮ್ ಸಿದ್ದಿಯವರ ಯಲ್ಲಾಪುರ ಬಳಿಯ ಹಿತ್ತಲಳ್ಳಿಯ ಮನೆಗೆ ಹಿಂದೂ ಧಾರ್ಮಿಕ ದತ್ತಿ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಶನಿವಾರ ಭೇಟಿ ನೀಡಿ ಅಭಿನಂದನೆ ಸಲ್ಲಿಸಿದರು ಶಾಂತರಾಮ್ ಸಿದ್ದಿಯವರ ಮನೆಗೆ ಭೇಟಿ ನೀಡಿದ ಶ್ರೀನಿವಾಸ್ ಅವರು ಕಾಡು ಮೇಡು ಗುಡ್ಡ ಬೆಟ್ಟಗಳಲ್ಲಿ ಬದುಕಿ ಬಾಳುತ್ತಿರುವ ಕಾಡಿನ ಮಕ್ಕಳೆಂದೇ ಪರಿಗಣಿಸಲ್ಪಡುತ್ತಿರುವ ವನವಾಸಿಗಳನ್ನು ಒಟ್ಟುಗೂಡಿಸಿ ಆ ಜನಾಂಗದಲ್ಲಿ ರಾಷ್ಟ್ರೀಯತೆ ಮತ್ತು ರಾಷ್ಟ್ರಭಕ್ತಿ ಮೂಡಿಸುತ್ತಿರುವ ಶಾಂತರಾಮ್ ಸಿದ್ದಿಯವರನ್ನು ವಿಧಾನ ಪರಿಷತ್ತಿಗೆ ನಾಮಕರಣ ಮಾಡಿದ್ದು ನಮ್ಮ ಸರ್ಕಾರಕ್ಕೊಂದು ಹೆಮ್ಮೆ ಎಂದು ಪ್ರತಿಕ್ರಿಯಿಸಿದರು ಕಡುಬಡತನದಲ್ಲಿ ಬದುಕಿ ಬಾಳುತ್ತಿದ್ದ ಶಾಂತರಾಮ್ ಸಿದ್ದಿಯವರನ್ನು ಶಾಸಕರನ್ನಾಗಿ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಮಾನ್ಯ ಮುಖ್ಯಮಂತ್ರಿಯವರಾದ ಯಡಿಯೂರಪ್ಪನವರ ಸಹಿತ ನಮ್ಮ ಪಕ್ಷದ ಸರ್ವರು ಅಭಿನಂದನಾರರು ಎಂದು ಸಚಿವ ಕೋಟ ನುಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ತಾಲೂಕ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸತ ಅವರೇ ಒಂದು ಈ ಕಾಡಿನ ಮಧ್ಯೆ ಬದುಕುವಂತ ಒಬ್ಬ ಅತ್ಯಂತ ಕಟ್ಟಕಡೆಯ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸಿದ್ದಿ ಜನಾಂಗಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ಒಂದಷ್ಟಿಯಲ್ಲಿ ಈ ಕಾಡಿನಲ್ಲಿ ಏಕಲವ್ಯ ಇದ್ದಾಗೆ ಕಾಡಿನಲ್ಲಿ ಏಕಲವ್ಯ ಇದ್ದ ಗುರುಗಳಿಂದ ಕೆಲವಿದ್ದೆ ಗುರುಗಳಿಂದ ಇದ್ದೆ ಎಂತ ಇದ್ದೆ ಅಂದ್ರೆ ಅದ್ಭುತವಾದಿದ್ದೆ ಅವರಿಗೆ ಹಿಂದಿ ಬರುತ್ತೆ ಅವರಿಗೆ ಕೊಂಕಣಿ ಬರುತ್ತೆ ಮಾತೃಭಾಷೆಯಾಗಿ ಅವರಿಗೆ ಕನ್ನಡ ಬರುತ್ತೆ ಇಂಗ್ಲಿಷ್ ಮೇಲೂ ಸ್ವಲ್ಪ ಹಿಡಿತಗಳಿರ್ಬೋದು ನಾಲ್ಕಾರು ಭಾಷೆಗಳನ್ನು ಕಾಡಿನ ಮಧ್ಯದಲ್ಲಿ ಇದ್ದುಕೊಂಡು ಕಲಿತು ಆ ಬಡವರ ಮಧ್ಯೆಯೇ ಬದುಕಿ ತಾನೊಬ್ಬ ಬಡವನಾಗಿ ಬದುಕಿ ಬಹುಶಃ ಇಡೀ ಕರ್ನಾಟಕದ 300 ಜನ ಶಾಸಕರಲ್ಲಿ ಇಂಥ ಮನೆಯನ್ನು ಹೊಂದಿರುವಂಥ ಒಬ್ಬನೇ ಒಬ್ಬ ಶಾಸಕ ಕೇಳಿದ್ರೆ ನಮ್ಮ ಕಾಡಿನ ಮಾತಿಗೂ ಮಾಡಿದ ಕೆಲಸಕ್ಕೂ ಇರುವಂಥ ನಂಬಿಕೆಗಳು ಆ ಕಾಡಿನ ಮಧ್ಯೆ ಬಡಿದಾಡಿ ಜೀವನ ಸಾಗಿಸುವಂಥ ರೀತಿ ಆ ಕಟ್ಟಕಡೆ ಮನುಷ್ಯರಿಗಿರುವಂಥ ಸಂಪರ್ಕಗಳು ಅಲ್ಲಿ ನಮ್ಮ ಪಾನೀಯವನ್ನು ತಗೊಳ್ಳಿ ಅನ್ನುವಂಥ ನಮ್ಮದೇ ಆದಂಥ ಭಾಷೆ ಸಂಸ್ಕೃತದ ಮೇಲೆ ಅವರಿಗಿರುವಂಥ ಹಿಡಿತ ಇವೆಲ್ಲವೂ ನಮ್ಮ ಸಂಘಟನೆಯಲ್ಲಿರುವಂಥ ಒಟ್ಟು ರೂಢಿಗನ್ನು ಒಂದು ಗುಚ್ಛವಾಗಿ ಮಾಡಿಕೊಂಡ್ರೆ ಆ ಗುಚ್ಛಕ್ಕೆ ಏನು ಹೇಳ್ತಾರೆ ಕೇಳಿದ್ರೆ ಶಾಂತರಾಮ್ ಸಿದ್ದಿ ಅಂತ ಹೇಳ್ಬೋದು ಸಾಮಾನ್ಯ ಸಚಿವರೆಲ್ಲ ಮನೆಗೆ ಬರೋದಿಲ್ಲ ಎಲ್ಲೋ ಸಮಾರಂಭ ಮಾಡಿ ಹಾಲ್ಗಳಲ್ಲಿ ಎಲ್ಲೆಲ್ಲೋ ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡೋದಿದೆ ಆದರೆ ಅವರು ಹೇಳಿದರು ಬೆಳಗ್ಗೆ 8:30-9 ಬರ್ತೇನೆ ಅಂತ ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಅವರ ದೃಷ್ಟಿಕೋನ ಹೇಗೆ ಮನುಷ್ಯನ ಮೂಲ ಹೇಗಿದೆ ಅಂತ ನೋಡುವಂಥದ್ದಂತ ಅಂದ್ಕೊಂಡಿದ್ದೆ ನಾನು ಹೊರಗಡೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಜುಬ್ಬ ಹಾಕ್ಕೊಂಡು ಕಾರಲ್ಲಿ ಹೋಗ್ಬಿಡ್ಬೋದು ಆದರೆ ಮನೆಗೆ ಬಂದಾಗ ಊರಿಗೆ ಬಂದಾಗ ಆ ದಾರಿ ನೋಡಿದಾಗ ಆ ಪರಿಸ್ಥಿತಿ ನೋಡಿದಾಗ ಅರ್ಥ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಗೋಸ್ಕರ ಅವ್ರು ಬಂದಿರೋದು ನಾನು ಅಂದ್ಕೊಳ್ತೀನಿ ಹಾಗಾಗಿ ನಾವೆಲ್ಲರೂ ಕೂಡ